ವಿಜಯಪುರದಲ್ಲಿ ಅಕ್ರಮ ಪಡಿತರ ಅಕ್ಕಿ ಖರೀದಿದಾರರು ಮತ್ತೆ ಆಕ್ಟಿವ್ ಆಗಿದ್ದಾರೆ ಚಡಚಣ ಮುದ್ದೆ ಬಿಹಾಳ ಇಂಡಿ ತಾಲೂಕುಗಳಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ ಹೊರ ರಾಜ್ಯಕ್ಕೆ ಪಡಿತರ ಅಕ್ಕಿ ಸಾಗಾಟ ಮಾಡುತ್ತಿದ್ದಾರೆ ಕದಿಮರು ಅನ್ನಭಾಗ್ಯ ಅಕ್ಕಿ ಇದೆ ಅಲ್ವಾ ಅನ್ನಭಾಗ್ಯ ಉಚಿತ ಅಕ್ಕಿ ಸರ್ಕಾರದ ಯೋಜನೆ ಆ ಅಕ್ಕಿನ ಜಾಸ್ತಿ ರೇಟಿಗೆ ಮಾರೋದಿದೆ ಪಡಿತರ ಫಲಾನುಭವಿಗಳಿಗೆ ಹಣದಾಸೆಯನ್ನು ತೋರಿಸಿ ಅಕ್ರಮವಾಗಿ ಅಕ್ಕಿ ಖರೀದಿ ಮಾಡುತ್ತಾ ಇದ್ದಾರೆ ಈ ಕದಿಮರು ಗ್ರಾಮಗಳಿಗೆ ಬಂದು ಹಣದಾಸೆ ತೋರಿಸಿ ಜನರಿಂದ ಪಡಿತರ ಅಕ್ಕಿಯನ್ನು ಖರೀದಿ ಮಾಡುತ್ತಾ ಇದ್ದಾರೆ ಜನರಿಂದ ಕಡಿಮೆ ರೇಟಿಗೆ ಅಕ್ಕಿ ಖರೀದಿ ಮಾಡಿ ಹೆಚ್ಚು ರೇಟಿಗೆ ಮಾರಾಟ ಮಾಡುತ್ತಾರೆ ನೋಡಿ ಈ ಗಾಡಿಯಲ್ಲಿ ಸಾಗಿಸ್ತಾ ಇದ್ದಾರಲ್ವಾ ಅದೇ ಅಕ್ಕಿ ಅದು ಒಂದು ಹಳ್ಳಿಗೆ ಬಂದುಬಿಡ್ತಾರೆ ಅವರು ಕಳ್ಳರು ಒಂದು ಹಳ್ಳಿಗೆ ಬರ್ತಾರೆ ಅಲ್ಲೆಲ್ಲ ಬಡವರು ಈಗೇನು ಫಲಾನುಭವಿಗಳು ಇರ್ತಾರೆ ಅಲ್ಲಿ ಬಂದು ನಿಮಗೆ 30 ರೂಪಾಯಿ ಕೆಜಿ 30 ರೂಪಾಯಿ 10 ಕೆಜಿ ಇದ್ಯಾ 300 ರೂಪಾಯಿ ಕೊಡ್ತಾರೆ ಹಿಂಗೆ ಇವ ನಮ್ಮ ಜನ ಏನು ಮಾಡ್ತಾರೆ ಹಣದಾಸೆಗೆ ಅಯ್ಯೋ ನಮ್ಮತ್ರ ದುಡ್ಡಿಲ್ಲಪ್ಪ ಕೆಲಸನೇ ಇಲ್ಲ ಸುಮ್ಮನೆ ಏನು ಈ ಅಕ್ಕಿನ ನಾವು ಯೂಸ್ ಮಾಡಲ್ಲ ಈ ರೀತಿಯಾಗಿ ಅವರು ಮರಳಾಗಿ ಅಕ್ಕಿನ ಮಾರಾಟ ಮಾಡ್ತಾರೆ ನೋಡಿ ಹಾಡ ಹಗಲಲ್ಲೇ ಪಡಿತರ ಅಕ್ಕಿ ಖರೀದಿಸಿ ಸಂಜೆ ಲಾರಿಯೊಂದಕ್ಕೆ ಲೋಡ್ ಮಾಡಿದ್ದಾರೆ ಲೋಡ್ ಮಾಡಿದ ಲಾರಿಯನ್ನು ಪರರಾಜ್ಯಕ್ಕೆ ಅಕ್ರಮವಾಗಿ ಸಾಗಾಟ ಮಾಡ್ತಾರೆ ಕೆಲವು ಇಲಾಖೆಯ ಅಧಿಕಾರಿಗಳು ಶಾಮಿಲಾಗಿರುವಂತ ಅನುಮಾನ ಇದೆ ಇದರಲ್ಲಿ ಪಡಿತರ ಅಕ್ಕಿ ಅಕ್ರಮ ಸಾಗಾಟ ತಡೆಗಟ್ಟೋಕೆ ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನಂದು ಇನ್ನೊಂದು ಏನಂದ್ರೆ ಈ ಖರೀದಿ ಮಾಡ್ತಾರಲ್ಲ ಜಾಸ್ತಿ ದರಕ್ಕೆ ಈಗ ಫ್ರೀ ಸಿಗುತ್ತೆ ಸರ್ಕಾರದಿಂದ ಒಂದು ಕುಟುಂಬದಲ್ಲಿ 5 ಜನ ಇದ್ದಾರೆ 5 ಹತ್ತಲೇ 50 ಒಬ್ಬರಿಗೆ 10 ಕೆಜಿ ಅಂದರೆ 50 ಕೆಜಿ ಅನ್ಕೊಳ್ಳೋಣ ಅಥವಾ ಈಗ 5 ಕೆಜಿ ಕೊಡ್ತಾರೆ ಓವರ್ಆಲ್ 50 ಕೆಜಿ 1000 ರೂಪಾಯಿ ದುಡ್ಡು ಬರುತ್ತಲ್ಲ ಅಂತ ಇವರದು ಹಾಗಾಗಿ ನೀವು ಯಾವುದೇ ರೀತಿ ಹಣದಾಸೆಗೆ ಒಳಗಾಗಬಾರದು ಈಗ ಅಕ್ರಮವಾಗಿ ಖರೀದಿ ಮಾಡ್ತಾ ಇದ್ದಾರಲ್ಲ ಆ ಕಳ್ಳರದು ಕೂಡ ಇಲ್ಲಿ ತಪ್ಪು ಅಕ್ಕಿ ಮಾರಾಟ ಮಾಡ್ತಾರಲ್ವಾ ಅಲ್ರಿ ಸರ್ಕಾರದಿಂದ ನಿಮಗೆ ಫ್ರೀ ಊಟ ಕೊಟ್ಟಿದೆ ಅದನ್ನ ಮಾರ ಕೊಟ್ಟಿದ್ಯಾ ಎಷ್ಟು ರೂಪಾಯಿ ಇದೆ ಮಾರ್ಕೆಟ್ನಲ್ಲಿ ಅಕ್ಕಿ 50 ರೂಪಾಯಿ ಮೇಲೇನೆ ಸಿಗುತ್ತೆ ನಿಮಗೆ ಹೋದರೆ ಫ್ರೀ ಕೊಡ್ತಾರೆ ಅಂತ ಹೇಳಿ ಮಾರಿಬಿಡೋದಾ ಕೆಲವೊಬ್ಬರು ಏನು ಮಾಡ್ತಾರೆ ಗೊತ್ತಾ ಸರ್ಕಾರಿ ಈ ಅನ್ನಭಾಗ್ಯದ ಅಕ್ಕಿಯನ್ನು ನಾನು ದೋಸೆ ಮಾಡ್ತೀನಿ ನಾನು ಇಡ್ಲಿ ಮಾಡ್ತೀನಿ ನಾನು ಊಟ ಮಾಡಲ್ಲ ಅಂತ ಕೆಲವೊಂದು ನೋಡಿದೆವು ನಾವು ಕಣ್ಣಾರೆ ನೋಡಿದ್ದೇವೆ ಈಗ ಆ ರೀತಿ ಏನಾದರೂ ಅಕ್ರಮವಾಗಿ ಅಕ್ಕಿ ಸಾಗಾಣಿಕೆ ಎಲ್ಲ ಬೇರೆ ಕಡೆ ಎಲ್ಲಾದರೂ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಇನ್ಫಾರ್ಮೇಷನ್ ಏನಾದರೂ ನಮಗೆ ಬಂದರೆ 100% ನಾವು ಏನಂತಂದ್ರೆ ಇ ಸಿ ಆ್ಯಕ್ಟ್ ಅಂದರೆ ಏನಂತಂದರೆ ಎಫ್ ಐ ಆರ್ ರಿಜಿಸ್ಟರ್ ಮಾಡೇ ಮಾಡ್ತೀವಿ ಸುಮಾರು ಈ ವಾರದಲ್ಲಿ ಈ ಒಂದು ಇಂಡಿ ಮತ್ತು ಚಡಚಣ ಅಂದರೆ ನಮ್ಮ ಒಂದು ಕರ್ನಾಟಕದ ಒಂದು ಗಡಿ ಭಾಗ ಅಂತ ಏನು ಹೇಳ್ತೀವಲ್ಲ ಅಲ್ಲಿ 3 ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದೀವಿ ಪ್ಲಸ್ ಇವತ್ತು ಕೂಡ ಸಿಂಧಿಗೆಯಲ್ಲಿ ಕೂಡ ಸೀಸರ್ ಕೂಡ ಆಗಿದೆ ಅದು ಕೂಡ ಬೈ ಇವ್ನಿಂಗ್ ಅಂತಂದರೆ ನಾವು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಒಂದು ಅಕ್ರಮವಾಗಿ ಯಾಕಂದರೆ ಅದು PDS ಅಂದಾಗ ಅದು ಜನರಿಗೆ ನೇರವಾಗಿ ಮುಟ್ಟಬೇಕು ಅಲ್ಲಿಂದ ನಾವು ಬೇರೆ ಕಡೆ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಇನ್ಫಾರ್ಮೇಷನ್ ಬಂದರೂ ಕೂಡ ನಾವು ಇಮಿಡಿಯೇಟಾಗಿ ಕ್ರಮ ತೆಗೆದುಕೊಳ್ತೀವಿ ಅಂತ ಯಾವುದೇ ಒಂದು ಮುನ್ನು ಇದು ಮಾಡಲ್ಲ ಯೋಚನೆ ಮಾಡಲಾರ್ದೇ ನಾವು ಇಮಿಡಿಯೇಟ್ ಮತ್ತಷ್ಟು ಮಾಹಿತಿ ಸಿದ್ದು ನೀಡ್ತಾರೆ ಸಿದ್ದು ಹಾಡು ಹಗಲೇ ಈ ಕಳ್ಳರ ಕೈಚಳಕ ನಡೀತಾ ಇದೆ ಅಂದರೆ ಅವ್ಯಾಹತವಾಗಿ ಅಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ನಮ್ಗೆ ಗೊತ್ತಾಗ್ತಾ ಇದೆ ಬಟ್ ಈಗ ಯಾವ ರೀತಿಯಾಗಿ ಇವರ ಜಾಲ ವಿಸ್ತರಿಸಿದೆ ಅಂಥೇಳಿ ಯಾರದ್ದು ಭಯ ಇಲ್ಲದಂಗೆ ಕಾಣಿಸ್ತಾ ಇದೆ ಖಂಡಿತ ಪ್ರಭು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಯಾವುದೇ ಬಡ ಜನರಿಗೆ ಕಷ್ಟ ಆಗಬಾರ್ದು ಅನ್ನದಿಂದ ಸಮಸ್ಯೆಗಳಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅನ್ನಭಾಗ್ಯ ಅನ್ನುವಂತ ಯೋಜನೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ನಡೀತಾನೆ ಇದೆ ಪ್ರತಿ ಮನೆ ಮನೆಗೂ ಅನ್ನಭಾಗ್ಯ ಯೋಜನೆಗಳು ತಲುಪ್ತಾ ಇದೆ ಆದ್ರೆ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಸರ್ಕಾರದ ಒಳ್ಳೆಯ ಉದ್ದೇಶ ಏನು ಈ ಯೋಜನೆ ಇದೆ ಈ ಯೋಜನೆಗೆ ಎಳ್ಳು ನೀರು ಬಿಡುವಂತ ಕೆಲಸ ಅಕ್ರಮ ನಡೀತಾ ಇದೆ ಅಂತ ಹೇಳ್ಬೋದು ಏನ್ ಮಾಡ್ತಾರೆ ಮೊಟ್ಟ ಮೊದಲಿಗೆ ಪ್ರತಿ ಹಳ್ಳಿಗಳಲ್ಲಿ ಅಲ್ಲಿ ಏಜೆಂಟ್ಗಳನ್ನ ಇಡಲಾಗಿರುತ್ತೆ ಅವರು ಹೋಗಿ ಆ ಅಕ್ಕಿ ಪಡಿತರ ಏನಿದೆ ಈ ಪಡಿತರವನ್ನ ಪಡೆದುಕೊಂಡು ಸಂಜೆ ಹೊತ್ತಿನಲ್ಲಿ ಒಂದು ಗೋಡನ್ ಏನಿರುತ್ತೆ ಆ ಗೋಡನ್ಗಳಿಗೆ ಇವರು ಲೋಡ್ ಮಾಡ್ತಾರೆ ಅಲ್ಲಿಂದ ಈ ಅಕ್ಕಿಯನ್ನ ಸಾಗಾಟ ಮಾಡುವುದಾಗಿರ್ಬೋದು ಒಂದು ಮುಖ್ಯ ಏನಂದ್ರೆ ವಿಜಯಪುರದ ಇದು ಗಡಿಭಾಗ ಆಗಿರುವಂಥದ್ದು ಮಹಾರಾಷ್ಟ್ರ ಗಡಿಭಾಗ ಕೂಡ ಆಗುತ್ತೆ ಇಲ್ಲಿಂದ ಈಸಿಯಾಗಿ ಸಲೀಸಾಗಿ ಮಹಾರಾಷ್ಟ್ರಕ್ಕೆ ಕಳಿಸೋದಾಗಿರ್ಬೋದು ಅನ್ಯ ರಾಜ್ಯಗಳಿಗೆ ಕಳಿಸ್ಲಿಕ್ಕೆ ಇಲ್ಲಿ ವ್ಯವಸ್ಥೆಯನ್ನ ಸಹ ಮಾಡ್ತಾ ಇರುವಂಥದ್ದು ಇನ್ನು ಆಹಾರ ಇಲಾಖೆ ಸಚಿವರು ಕೂಡ ಇತ್ತ ಗಮನ ಹರಿಸಬೇಕಾಗುತ್ತೆ ಯಾಕಂದ್ರೆ ಈ ವಿಜಯಪುರ ಭಾಗದಲ್ಲಿ ಅತಿ ಹೆಚ್ಚಾಗಿ ಪಡಿತರ
ಅಕ್ಕಿ ಕೂಡ ಮಾಡ್ತಾ ಇರುವಂತದ್ದು ಮುದ್ದೇಬಾಳ ಆಗಿರ್ಬೋದು, ಇಂಡಿ ಆಗಿರ್ಬೋದು, ವಿಜಯಪುರ ಸಿಟಿ ಆಗಿರ್ಬೋದು, ಪ್ರತಿ ತಾಲೂಕುಗಳಲ್ಲಿ ಸಹ ಈ ರೀತಿ ನಡೀತಾ ಇದೆ. ಕೆಲವೊಂದು ಕಡೆ ನಡೀತಾ ಇರುವಲ್ಲಿ ಅಧಿಕಾರಿಗಳು ಸಹ ಭೇಟಿ ನೀಡಿ ರೈಡ್ ಮಾಡುವ ಮೂಲಕ ಈಗಾಗಲೇ ಕೆಲವೊಂದಿಷ್ಟು ಪಡಿತರ ಅಕ್ಕಿಗಳ ಏನು ಸಾಗಾಟ ಮಾಡ್ತಾ ಇದ್ರು ಅಂತ ಗಾಡಿಗಳನ್ನ ಸಹ ವಶ ಪಡಿಸ್ತಾ ಇದ್ರು ಕೂಡ ಇನ್ನೂವರೆಗೂ ಅದು ನಿಲ್ತಾ ಇಲ್ಲ. ಪಡಿತರ ಏನು ಫಲಾನುಭವಿಗಳ ಹಣದ ಆಸೆಗಾಗಿ ಅವರನ್ನ ತೋರಿಸಿ ಅಕ್ರಮವಾಗಿ ಪಡಿತರ ಅಕ್ಕಿ ಏನಿದೆ ಅದನ್ನ ಖರೀದಿ ಮಾಡಿ ಮಾರಾಟವನ್ನ ಸಹ ಮಾಡ್ತಾ ಇರುವಂತದ್ದು ಇದು ಏನಂದ್ರೆ ಹಗಲಲ್ಲೇ ನಡೀತಾ ಇದೆ. ಅಂದ್ರೆ ಹಗಲಲ್ಲೇ ಈ ಅಕ್ಕಿಯನ್ನ ಖರೀದಿ ಮಾಡ್ತಾರೆ, ಸಂಜೆ ಸಮಯದಲ್ಲಿ ಒಂದು ಕಡೆ ಸೇರಿಸಿ ಒಂದು ದೊಡ್ಡದಾಗಿರುವಂತ ಏನ್ ಲಾರಿಗಳಿರುತ್ತೆ ಆ ಲಾರಿಗಳಿಗೆ ಲೋಡ್ ಮಾಡುವ ಮೂಲಕ ಹೊರ ರಾಜ್ಯಕ್ಕೆ ಕಳಿಸ್ತಾ ಇರುವಂತದ್ದು. ಈ ಕಡೆ ನೋಡೋದಾದ್ರೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಮನೆ ಸೇರುವ ಸಮಯದಲ್ಲಿ ಈ ರೀತಿ ಮಾಡ್ತಾ ಇರುವಂತದ್ದು ಮತ್ತು ಅಧಿಕಾರಿಗಳು ಸಹ ಗಮನ ಹರಿಸಬೇಕಾಗತ್ತೆ. ಪ್ರತಿ ತಾಲೂಕುಗಳಲ್ಲಿ ಕೂಡ ಇದು ನಡೀತಾ ಇರುವಂತದ್ದು. ಇನ್ನು ಇಲ್ಲಿರುವಂತ ಡಿಡಿ ಅವರು ಸಹ ಹೇಳಿರುವಂತ ಮಾಹಿತಿ ಪ್ರಕಾರ ನಾವು ಆ ರೀತಿ ಯಾರಾದ್ರೂ ಪಡಿತರ ಅಕ್ಕಿ ಏನಾದ್ರೂ ಸಾಗಾಟವನ್ನ ಮಾಡ್ತಾ ಇದ್ರೆ ಅವ್ರ ವಿರುದ್ಧವಾಗಿ ಸೂಕ್ತ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೂವರೆಗೂ ಮಾತ್ರ ಇಲ್ಲಿ ಯಾವುದೇ ರೀತಿಯ ಕ್ರಮ ಕಾಣ್ತಾ ಇಲ್ಲ ಅನ್ಸುತ್ತೆ. ಎಲ್ಲೋ ಕೆಲವೊಂದಿಷ್ಟು ಅಧಿಕಾರಿಗಳು ಎರಡು ಮೂರು ಗಾಡಿಗಳನ್ನ ಈ ತಿಂಗಳಲ್ಲಿ ಸೀಸ್ ಮಾಡಿರೋ ಮಾಹಿತಿ ಬಿಟ್ರೆ ಪಡಿತರ ಅಕ್ಕಿ ಸಾಗಾಟ ಮಾತ್ರ ನಿಲ್ತಾ ಇಲ್ಲ, ನಿರಂತರವಾಗಿ ನಡೀತಾನೆ ಇದೆ ಅಂತ ಹೇಳ್ಬೋದು. ಅಕ್ಕಿ ಹೊರ ರಾಜ್ಯಕ್ಕೆ ಪಾಲಾಗ್ತಾ ಇರೋದ್ರಿಂದಾಗಿ ಇಲ್ಲಿಯ ಏನು ಬಡ ಕುಟುಂಬಗಳಿದೆ ಅವಕ್ಕೆ ಸಮಸ್ಯೆ ಆಗುವ ಸಾಧ್ಯತೆಗಳು ಕೂಡ ಇರುವಂತದ್ದು ಪ್ರಭು. ಅಂದ್ರೆ ಸಿದ್ದು, ಈಗ ಸರ್ಕಾರದಿಂದ ಅಕ್ಕಿಯನ್ನ ಫ್ರೀ ಕೊಡ್ತಾ ಇದ್ದಾರೆ, ಬಟ್ ಇನ್ನೊಂದು ಏನು ಅಂತಂದ್ರೆ ಫಲಾನುಭವಿಗಳು ಕೂಡ ಸ್ವಲ್ಪ ಯೋಚನೆ ಮಾಡಬೇಕು. ಫ್ರೀಯಾಗಿ ಬರ್ತಾ ಇದೆ ನಮಗೆ, ಇದನ್ನ ನಾವು ಜಾಸ್ತಿ ರೇಟಿಗೆ ಮಾರಿ ದುಡ್ಡು ತೆಗೆದುಕೊಳ್ಬೇಕು, ಅದು ಹೊಟ್ಟೆಗೆ ನಾವು ಹಾಕೋಬೇಕು ಅನ್ನುವಂಥದ್ದು ಅವ್ರಿಗೂ ಬೇಕು. ಯಾಕಂದ್ರೆ ಮಾರ್ಕೆಟ್ನಲ್ಲಿ ಮಿನಿಮಮ್ ಅಂದರೆ 50 ರೂಪಾಯಿ ಕೆಜಿ ಅಕ್ಕಿ ಸಿಗುತ್ತೆ. ಹಾಗಾಗಿ ಇವರು ಕೂಡ ಸ್ವಲ್ಪ ಯೋಚನೆ ಮಾಡಬೇಕು ಅಂತ, ಸರ್ಕಾರದಿಂದ ಫ್ರೀಯಾಗಿ ಸಿಗ್ತಿದೆ ಅಂಥೇಳಿ ಮಾರುವಂಥದ್ದೆಲ್ಲ ಆಲೋಚನೆ ಮಾಡಬೇಕು ಅಂತ ಜನರು ಕೂಡ. ಖಂಡಿತ ಪ್ರಭು, ಏನಂದ್ರೆ ಸರ್ಕಾರ ಜನರಿಗೆ ಅನುಕೂಲ ಆಗ್ಬೇಕು, ಯಾರು ಹಸಿದ ಅಂದ್ರೆ ಉಪವಾಸ ಮಲಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅನ್ನಭಾಗ್ಯ ಯೋಜನೆ ಇದು. ಈ ಅನ್ನಭಾಗ್ಯ ಯೋಜನೆ ಬಳಿ 10 ಕೆಜಿ ಅಕ್ಕಿಯನ್ನ ಇವರು 5 ಕೆಜಿ ಕೇಂದ್ರದಿಂದ ಮತ್ತು 5 ಕೆಜಿ ಇವ್ರು ಕೊಡ್ತಾ ಇರುವಂತ ಏನ್ ಅಕ್ಕಿ ಇದೆ ಈ ಅಕ್ಕಿಯನ್ನ ಬಳಸ್ಕೋಬೇಕಾಗಿರುವಂತದ್ದು. ಆದ್ರೆ ಇವರು ಸಹ ಫಲಾನುಭವಿಗಳು ಹಣದಾಸೆಗೆ ಅದಕ್ಕೆ ಕೊಡ್ತಾ ಇರೋದು ಒಂದು ಕಡೆ, ಆದ್ರೆ ಇವರು ಕೊಡೋದನ್ನ ನಿಲ್ಲಿಸಿದ್ರೆ ಈ ಅಕ್ಕಿ ಏನು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ರೆ ಇದಕ್ಕೆ ಕಡಿವಾಣ ಕೂಡ ಹಾಕ್ಬಹುದು. ಮತ್ತು ಇನ್ನೊಂದು ಏನಂದ್ರೆ ಈಗ ಇವರು ಅಕ್ಕಿ ತೆಗೆದುಕೊಳ್ಳೋರು ಸಹ ಅವರ ಹಣದಾಸೆ ತೋರಿಸೋದೇನಂದ್ರೆ ಕೆಜಿಗೆ 17-18 ಅವ್ರಿಗೆ ಕೊಟ್ಟು ಖರೀದಿ ಮಾಡೋದ್ರಿಂದ ಇವರು ಹಣದಾಸೆಗಾಗಿ ಅಕ್ಕಿಯನ್ನ ಸಹ ಅವ್ರಿಗೆ ಮಾರಾಟ ಮಾಡ್ತಾರೆ. ಹೀಗಾಗಿ ಇಲ್ಲಿ ಇರುವಂತ ಏನು ಪಡಿತರ ಅಕ್ಕಿ ಇದೆ ಈ ಅಕ್ಕಿ ಹೊರ ರಾಜ್ಯಕ್ಕೆ ಸಹ ಅಕ್ರಮವಾಗಿ ಸಾಗಾಟ ಆಗ್ತಾ ಇರುವಂತದ್ದು ಪ್ರಭು. ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ.